ಹಾಯ್ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಹೆಟ್ವಿಕ್ ರೆಡ್ಡಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬೇಲೆ ಒಬ್ಬಟ್ಟು ಮಾಡ್ತಾ ಇದ್ದೀವಿ. ತೊಗರೆ ಬೇಲೆ ಹಾಕ್ಬಿಟ್ಟು ಯುಗಾದಿ ಫೆಷಲ್ ಅಂತ ಬೇಲೆ ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಏನೇನು ಬೇಕಂತ ತೋರಿಸ್ತೀನಿ, ಬನ್ನಿ. ನೋಡಿ, ಮೈದಾ 1/2 ಕೆಜಿ, 1/2 ಕೆಜಿ ಬೆಲ್ಲ, 1/2 ಕೆಜಿ ಬೇಲೆ, ಮೂರು ಸಮವಾಗಿ ತಗೋಬೇಕು 1/2 ಕೆಜಿ. ನೋಡಿ, ಮಾಡೋದಕ್ಕೆ ಎಣ್ಣೆ, ಅರಿಶಿನ, ಉಪ್ಪು, ಏಲಕ್ಕಿ 1/5. ಅವಾಗ ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ತೊಗರಿ ಬೇಲೆ ಚೆನ್ನಾಗಿ ತೊಳೆದಿಕ್ಕೋಬೇಕು ಫಸ್ಟು. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಒಂದೇ ಸತಿ ಸೇರಿಸ್ಕೋಬೇಕು, ಆಮೇಲೆ ಸೇರಿಸಿದ್ರೆ ಚೆನ್ನಾಗಿರಲ್ಲ. ನೋಡಿ, ನಮಗೆ ರಸಮ್ಗೆ ಈ ಬೇಲೆ ಬೇಯೋದಕ್ಕೆ ಎಷ್ಟು ಬೇಕಂತ ಒಂದೇ ಸತಿ ನೋಡ್ಕೊಂಡು ಹಾಕ್ಕೋಬೇಕು. ನಾನು 2 ಚಮ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಮುಚ್ಚಳ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ, ಬೇಗ ಬೇಯುತ್ತಂತ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಬೇಲೆ ಬೇಯ್ತಾ ಇರಲಿ. ಈಗ ಅಷ್ಟೊತ್ತಿಗೆ ಬೇಲೆ ಬೇಯೋ ಅಷ್ಟೊತ್ತಿಗೆ ನಾವು ಮೈದಾ ಹಸಿಟ್ಟು ಕಲಸ್ಕೊಂಬರೋಣ. ನೋಡಿ, ಮೈದಾ ಹಸಿಟ್ಟಿಗೆ ಅರಿಶಿನ 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊತ ನೀಟಾಗಿ ಮಿಕ್ಸ್ ಮಾಡ್ಕೊಂಬರೋಣ. ನೋಡಿ, ಹಾಂ, ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೋಬೇಕು ಫ್ರೆಂಡ್ಸ್. ನಾವು ಗೋಧಿ ಹಸಿಟ್ಟು ಚಪಾತಿಗೆ ಯಾವ ಥರ ಇಸ್ಕೋ ಆ ಥರನೇ ಈ ಹಸಿಟ್ಟು ಸ್ವಲ್ಪ ಇನ್ನು ಸ್ವಲ್ಪ ಮೆತ್ತಿಗೆ ಇಸ್ಬೇಕು. ನೋಡಿ, ಈ ಥರ ಇನ್ನು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ, ನೋಡಿ, ಗೋಧಿ ಹಸಿಟ್ಟಿಗಿಂತ ನಾವು ಚಪಾತಿಗೆ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಮೆತ್ತಿಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ 2 ಟೇಬಲ್ಸ್ಪೂನಷ್ಟು. ಚೆನ್ನಾಗಿ ನೆನೆಯುತ್ತೆ ಈ ಥರ ಎಣ್ಣೆ ಸೇರಿಸೋದ್ರಿಂದ. ಚೆನ್ನಾಗಿ ಹಸಿಟ್ಟು ಒಂದು 1/2 ಗಂಟೆ ಥರ ನೆನೆಯಕ್ಕೆ ಬಿಡಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಸಮಾನವಾಗಿ ಈ ಥರ ಮಾಡಿಕೊಂಡ್ರೆ ಗಾಳಿ ಹೋಗ್ತಿರೋ ಚೆನ್ನಾಗಿ ನೆನೆಯುತ್ತೆ ಹಸಿಟ್ಟು. ನೋಡಿ, ಈಗ ಒಂದು ಮುಚ್ಚಳ ಹಾಕ್ಬಿಟ್ಟು ಒಂದು 1/2 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ. 1/2 ಗಂಟೆ ಇದು ನೆನೆಯಲಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು 10 ನಿಮಿಷ ಆಗಿದೆ. ನೋಡೋಣ ಬೇಲೆ ಬೆಂದಿದೆಯಿಲ್ವಾ ಅಂತ ಒಂದು ಸ್ವಲ್ಪ ತಗೊಂಡು. ನೋಡಿ, ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ. ನೋಡಿ, ಹಿಂಗೆ ಅಮ್ಕಿದ್ರೆ ನೋಡಿ ಇನ್ನೂ ಸ್ವಲ್ಪ ಗಟ್ಟಿಯಾಗೈತೆ. ಇನ್ನೂ ಒಂದು 2-3 ನಿಮಿಷ ಬೇಯಬೇಕಾಗುತ್ತೆ ಬೇಯಲಿ. ಒಂದು ಈ ಥರ ಚೆಕ್ ಮಾಡ್ಕೋತಾ ಇರ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಜಾಸ್ತಿ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಉಕ್ಕಿ ಬಂದಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಬೇಲೆ ಬೆಂದಿದೆ, ಒಂದು 80% ಅಷ್ಟು ಬೆಂದಿದೆ ಈಗ. ನೋಡಿ, ನೀರೆಲ್ಲ ಬಗ್ಸ್ಕೊಂಬಿಡೋಣ ಸೈಡ್ಗೆ. ನೋಡಿ ಫ್ರೆಂಡ್ಸ್, ಇವಾಗ ನೀರು ಕಂಪ್ಲೀಟಾಗಿ ನೀಟಾಗಿ ಸೋದಿಸ್ಕೊಂಬಿಟ್ಟಿದ್ದೀನಿ. ಈಗ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಒಂದು ಒಲೆ ಮೇಲೆ ನೋಡಿ ಈ ಥರನೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡೋಣ. ನೀಟಾಗಿ ಕರಗಬೇಕು ಬೆಲ್ಲ ಇದರಲ್ಲೇ, ಅವಾಗ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇದರೊಳಕ್ಕೆ ಏಲಕ್ಕಿ ಪುಡಿನೂ ಹಾಕೋಬೇಕು. ನೋಡಿ, ಏಲಕ್ಕಿ ನಾನು ಈ ಥರ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಗ ಈ ಫ್ಲೇವರ್ ಎಲ್ಲ ಚೆನ್ನಾಗಿ ಬೇಲೆಗೆಲ್ಲ ಆಗುತ್ತೆ ಅಂತ, ಫ್ಲೇವರ್ ಬರುತ್ತೆ ಅಂತ. ಒಂದು 5 ನಿಮಿಷ ಇದೇ ಥರ ಕರಗೋದಕ್ಕೆ, ಬೆಲ್ಲ ಎಲ್ಲ ಕರಗೋ ತನಕ ಬಿಡೋಣ. ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ನೀಟಾಗಿ ಬೆಲ್ಲ ಎಲ್ಲ ಕರಗಿದೀಗ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ ಗ್ಯಾಸ್ ಆಫ್ ಮಾಡಿಕೊಂಡು. ನೋಡಿ ಫ್ರೆಂಡ್ಸ್, ಇವಾಗ ತಣ್ಣಗಾಗಿದೆ ಬೆಲೆ ಎಲ್ಲ. ಈಗ ನಾನು ರುಬ್ಕೊಂಬರೋಣ, ಬನ್ನಿ ಮಿಕ್ಸಿಗೆ ಹಾಕ್ಕೊಂಡು. ಅದೇ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1/2 ಹಾಕ್ಕೊಳ್ಳೋಣ. ನೋಡೀಗ ಸ್ವಲ್ಪ ನೋಡಿ ನೀರು ನೀರಂಗಿದ್ರು ಪರವಾಗಿಲ್ಲ, ಈ ಥರ ಇದ್ರು ರುಬ್ಕೊಂಬರೋಷ್ಟೊತ್ತಿಗೆ ಕರೆಕ್ಟಾಗಿರುತ್ತೆ. ಈಗ ಫುಲ್ ಫೈನಾಗಿ ರುಬ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈ ಥರ ಬೇಲೆ ಇಲ್ದಿರ ಮೆತ್ತಗೆ ರುಬ್ಕೊಂಬರ್ಬೇಕು. ಈಗ ನೋಡಿ, ಒಂದು ಬಟ್ಲಿಗೆಲ್ಲ ತೆಗ್ದಿಕ್ಕೊಂಬಿಟ್ಟು ಇನ್ನೊಂದು ಸತಿ ರುಬ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈ ಥರ ಇದು ರೆಡಿ ಮಾಡಿಕೋಬೇಕು ಬೇಲೆದೆಲ್ಲ ರುಬ್ಬಿಕೊಂಡು. ನೋಡಿ, ಈಗ ಮೈದಾ ಆಗಲೇ ನೆನೆಸಿಕ್ಕಿದ್ವಲ್ಲ, ನೋಡಿ ಅದು ಚೆನ್ನಾಗಿ ನೆಂದಿದೆ. ಈಗ ನೋಡಿ ಒಬ್ಬಟ್ಟು ಮಾಡೋದು ಹೇಗಂತ ನೋಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಉಂಡೆ ಮಾಡಿಕೊಂಡ್ರೆ ಬೇಲೆ ಕಟ್ ಇದೆಲ್ಲ ರುಬ್ಕೊಂಡಿರೋದು ಬೇಗ ಮಾಡ್ಬೋದಂತ ನಾನು ಈ ಥರ ಉಂಡೆ ಮಾಡಿಕೊಂಡಿದ್ದೀನಿ. ನೋಡಿ, ಈಗ ನೋಡಿ ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ನೋಡಿ ಇಷ್ಟಿಷ್ಟೇ ತಗೋಬೇಕು. ನಾವು ಬೇಲೆ ಇವ್ರನ್ನ ಎಷ್ಟು ಉಂಡೆ ಕಟ್ಟಿದ್ರು ಅದಕ್ಕಿಂತ ಸ್ವಲ್ಪ ಕಮ್ಮಿ ತಗೋಬೇಕು. ಈ ಥರ ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಧ್ಯದಲ್ಲಿ ಉಂಡೆ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ
ರೌಂಡಾಗಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಏನಾದರೂ ಜಾಸ್ತಿ ಇದ್ದರೆ ಈ ಥರ ಮಾಡಿ ನೋಡಿ, ಜಾಸ್ತಿ ಇದೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಈ ಥರ ರೌಂಡ್ ಮಾಡಬೇಕು. ನಾವು ಈ ಥರ ಫೋಲ್ಡ್ ಮಾಡಿರ್ತೀವಲ್ಲ, ಅದು ಕೆಳಗಡೆಗೆ ಹೋಗ್ಬಿಟ್ಟು ಈ ಥರ ತಟ್ಟಬೇಕಾಗುತ್ತೆ. ನೋಡಿ, ನಾನೊಂದು ದಪ್ಪವಾದ ಕವರ್ ತಗೊಂಡಿದ್ದೀನಿ, ಕವರ್ ಮೇಲೆ ಎಣ್ಣೆ ಸವರಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಅಂಟದಿರ ಇರುತ್ತಂತ ಈ ಥರ ಎಣ್ಣೆ ಹಚ್ಕೊತಾ ಇದ್ದೀನಿ. ನೋಡಿ, ಅದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ಫಸ್ಟು ಈ ಥರ ಫ್ರೆಶ್ ಮಾಡಬೇಕು. ಆಮೇಲೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು, ಈ ಥರ ತಟ್ಬೋದು. ಈ ಥರ ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಈ ಥರ ಮಾಡ್ಕೋಬೋದು. ಅದೀಗ ತೆಗೆದ್ರೆ ನಮಗೆ ನೀಟಾಗಿ ಬಂದಿರುತ್ತೆ. ನೋಡಿ, ಕವರ್ ಎತ್ಕೊಂಡು ಈ ಥರ ಕೈ ಇಟ್ಕೊಂಡು ಈ ಥರ ರಿವರ್ಸ್ ಮಾಡಿದ್ರೆ ನೀಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಹಾಕ್ಕೋಬೇಕಾಗುತ್ತೆ. ಒಬ್ಬಟ್ಟು ಹಾಕಿದ್ಮೇಲೆ ಈ ಥರ ಮೇಲ್ಗಡೆ ಎಣ್ಣೆ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು ನೀವು. ನಡೀಗ ಇದನ್ನು ಟರ್ನ್ ಮಾಡ್ಕೋಬೇಕು ಈ ಥರ. ನಡೀಗ ಬೆಂದಿದೆ, ಈಗ ಒಂದು ಪ್ಲೇಟ್ಗೆ ಸೈಡಿಗೆ ತೆಗೆದಿಕ್ಕೊಳ್ಳೋಣ. ನೋಡಿ, ಮತ್ತೊಮ್ಮೆ ಇನ್ನೊಂದು ತೋರಿಸ್ತೀನಿ. ನೋಡಿ, ಈ ಥರ ಹಸಿಟ್ಟು ಅಗಲವಾಗಿ ತಗೊಂಡು ಅದರ ಮೇಲೆ ಈ ಥರ ಬೆಲೆ ಇದಿಟ್ಬಿಟ್ಟು ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಕವರ್ ಹಾಕಿ ಫಸ್ಟು ಈ ಥರ ಫ್ರೆಶ್ ಮಾಡಿದ್ರೆ ಎಲ್ಲ ಕಡೆ ಒಂದೇ ಥರ ಹಸಿಟ್ಟು ಹೋಗುತ್ತಂತ ಈ ಥರ ಮಾಡೋದು. ನೋಡಿ, ಈ ಥರ ಎಷ್ಟಾಗಲ ಬೇಕು ಅಷ್ಟಾಗಲ ನಾವು ಮಾಡ್ಕೋಬೋದು. ನೋಡಿ, ತೆಗೆದ್ರೆ ನೀಟಾಗಿ ಬಂದಿರುತ್ತೆ. ಏನಾದರೂ ನಿಮಗೆ ದಪ್ಪ ಅನಿಸಿದ್ರೆ ಈ ಥರ ತಟ್ಕೋಬೋದು. ನೋಡಿ, ಫಸ್ಟು ಒಂದು ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಅದ್ರ ಮೇಲೆ ನೋಡಿ, ಈ ಥರ ನಿಧಾನವಾಗಿ ಈ ಥರ ಒಬ್ಬಟ್ಟು ಹಾಕ್ಬೇಕು. ನೋಡಿ, ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ನೋಡಿ, ಈ ಥರ ನೀಟಾಗಿ ಟರ್ನ್ ಮಾಡಿದ್ರೆ ನೀಟಾಗಿ ಬೆಂದಿರುತ್ತೆ. ನೋಡಿ, ಈಗ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ತೆಗೆದು ಆರಿಕೊಂಡ್ರೆ ಒಂದು 5 ನಿಮಿಷ, 1 ನಿಮಿಷ, 2 ನಿಮಿಷ, ನಾವು 2 ದಿವಸ ಬೇಕಾದರೆ ತಿನ್ಬೋದು. ತಕ್ಷಣವೇ ಈ ಥರ ಫೋಲ್ಡ್ ಮಾಡಿಟ್ಬಿಟ್ರೆ ಬೇಗ ಒಂಥರ ಕೆಟ್ಟೋಗುತ್ತೆ ಒಬ್ಬಟ್ಟು. ಅದಕ್ಕಂತ ನಾನು ಈ ಥರ 1 ನಿಮಿಷ ಆರಿಟ್ಬಿಟ್ಟು ಆಮೇಲೆ ಮಡಚಿ ಸೈಡ್ಗೆ ಇಕ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದಂತ. ನಿಮ್ಗೆ ಇಷ್ಟವಾಗಿದೆ ಅನ್ಕೊತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಅಡ್ವಾನ್ಸ್ ವಿಶ್ ಹ್ಯಾಪಿ ಯುಗಾದಿ ಫ್ರೆಂಡ್ಸ್.